ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 398 ನೂತನ ಸೃಷ್ಟಿಯು ವೃದ್ಧಿಗೊಂಡು ದೇಹವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ಬಯಸುವುದಾಗಿದ್ದು ಅದನ್ನು ದೇವರ ಚಿತ್ತಾನುಸಾರ ತನ್ನ ದಾಸನನ್ನಾಗಿ ಮಾಡಿಕೊಳ್ಳುತ್ತದೆ. ನೂತನ ಸೃಷ್ಟಿಯು ಈ ದೇಹವೆಂಬ ಗುಡಾರದಲ್ಲಿ ಜೀವಿಸುವುದಾಗಿದ್ದು ನೂತನ ದೇಹಕ್ಕಾಗಿ ಕಾಯುತ್ತಿದೆ. ಅದು ಲಯಾವಸ್ಥೆಯಲ್ಲಿ ಲಯ ಹೊಂದುವಂತಹ ದೇಹದೋಪಾದಿಯಲ್ಲಿ ಬಿತ್ತಲ್ಪಟ್ಟಿತು. ಅದರ ಈ ಲೋಕದ ಗುಡಾರವು ಕಳಚಲ್ಪಟ್ಟಿತಾದರೂ ಮರಣ ಹೊಂದಿ ಪಾತಾಳವನ್ನು ಸೇರಿತು. ಆದರೂ ಇದು ಮರಣ ಹೊಂದಿದುದಾಗಿ ತೆಪ್ಪಗೆ ಮಲಗಿರುವುದಾಗಿ ಪ್ರತಿನಿಧಿಸಲ್ಪಡುವುದಿಲ್ಲ. ಇದು ನೂತನ ಸೃಷ್ಟಿಯಾಗಿದ್ದು ಪ್ರಥಮ ಪುನರುತ್ಥಾನದಲ್ಲಿ ಪರಲೋಕದ ಮನೆಯ ವಸ್ತ್ರ ಅಂದರೆ ಮಹಿಮಾ ಶರೀರವನ್ನು ಧರಿಸಬೇಕಾಗಿದೆ. ಇದು ಮಹಿಮಾ ಶರೀರದಲ್ಲಿ ಎಬ್ಬಿಸಲ್ಪಡುವಾಗ ಅಪೋಸ್ತಲನು ಹೇಳುವಂತೆ ನಿರ್ಲಯಾವಸ್ಥೆಯಲ್ಲಿ ಎಬ್ಬಿಸಲ್ಪಡುತ್ತದೆ, ಲಯವಾಗುವುದಿಲ್ಲ, ಸತ್ತು ಹೋಗುವುದಿಲ್ಲ. ಅಫಾಥರೇಸಿಯ ಎಂಬ ಪದದಲ್ಲಿ ಇಲ್ಲಿ ನಿರ್ಲಯ ಡಿಕೆ ಪ್ರೂಫ್ ಎಂಬುದಾಗಿ ಭಾಷಾಂತರಿಸಲಾಗಿದೆ. ಇದು ಮರಣವಿಲ್ಲದಿರುವಿಕೆಯನ್ನು ಸೂಚಿಸುತ್ತದೆ. ಇದು ಲಯವಿಲ್ಲದ್ದು, ಮರಣ ಹೊಂದದೇ ಇರುವಂತಹದ್ದು. ಈ ಅಧ್ಯಾಯದ 50, 53, 54 ವಚನಗಳಲ್ಲಿಯೂ ಇದೇ ಪದವನ್ನು ನಶಿಸಿ ಹೋಗದಿರುವುದು ಇನ್ಕರಪ್ಷನ್ ಎಂದು ಭಾಷಾಂತರಿಸಲಾಗಿದೆ. ಇದೇ ಪದವನ್ನು ರೋಮ 2:7 ಮತ್ತು 2 ತಿಮೋತಿ 1:10 ಅಮರತ್ವ ಇಮ್ಮೊರಾಲಿಟಿ ಎಂದು ಭಾಷಾಂತರಿಸಲಾಗಿದೆ. ನಮ್ಮ ಆತ್ಮಿಕ ಶರೀರಗಳು ನಾಶ ಹೊಂದುವುದಿಲ್ಲ. ಅಮರತ್ವ ಹೊಂದುವುದು ಎಂಬ ಪ್ರಕಟಣೆಯು ಬಹಳಷ್ಟು ಮಹತ್ವವುಳ್ಳದ್ದು, ಯಾಕೆಂದರೆ ಅಮರತ್ವದ ಈ ಗುಣಲಕ್ಷಣಗಳು ಯಹೋವನಿಗೆ ಮಾತ್ರವೇ ಸೇರಿದ್ದು ಎಂದು ನಮಗೆ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸುವಿನ ಬಗ್ಗೆ ಆತನ ಪ್ರಾಮಾಣಿಕತೆಯ ದೆಸೆಯಿಂದ ಆತನ ಮಿಗಿಲಾದ ಉತ್ಕೃಷ್ಟತೆಯ ತಂದೆಯಲ್ಲಿ ಜೀವಿಸಿರುವಂತೆಯೇ ಕ್ರಿಸ್ತನಲ್ಲಿಯೂ ಜೀವಿಸುವಂತೆ ಅನುಗ್ರಹಿಸಲಾಯಿತು. ಇದರ ಆಲೋಚನೆಯು ಅದೇ ತರನದಾಗಿರುತ್ತದೆ. ಅದೇನೆಂದರೆ ಸಭೆಯ ಮಹಿಮೆಯುಳ್ಳ ಶಿರಸ್ಸು, ಅಮರತ್ವ ಮತ್ತು ನಿತ್ಯ ಜೀವ ಎಂಬ ನಿರ್ಲಯತ್ವದ ಬದಲಾವಣೆಯನ್ನು ದೈವಿಕ ಸ್ವಭಾವದ ಭಾಗವಹಿಸುವಂತಹ ಅನುಭವವನ್ನು ಪಡೆದುಕೊಂಡಿತು. ನಮ್ಮ ವಿಮೋಚಕನ ಬಗ್ಗೆ ದೇವರ ಯೋಜನೆಯು ಉದಾರವಾಗಿರುವಲ್ಲಿ ನಾವು ಚಕಿತರಾಗಬೇಕಾಗಿಲ್ಲ. ಆದರೆ ನಮ್ಮ ಕರ್ತನಿಗೆ ಮಾತ್ರವೇ ನೀಡಿರುವ ಇಂತಹ ದೈವ ಸ್ವಭಾವವನ್ನು ಆತನ ದೇಹದ ಅಂಗಗಳಿಗೂ, ಆತನ ಹೆಜ್ಜೆಜಾಡಿನಲ್ಲಿ ನಡೆಯುವವರಿಗೂ, ಆತನ ಮಹಿಮಾ ಗೌರವ ಮತ್ತು ನಿರ್ಲಯತ್ವಗಳನ್ನು ಬಯಸುವವರೆಲ್ಲರಿಗೂ ವಾಗ್ದಾನ ಮಾಡಲ್ಪಟ್ಟಿರುವ ಬಗ್ಗೆ ನಿಜವಾಗಿಯೂ ನಾವು ಆಶ್ಚರ್ಯಪಡಬೇಕಾಗಿದೆ. 2 ಪೇತ್ರ 1:4-7 ಇದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ಇಲ್ಲಿಯೂ ಸಹ ಪುನಃ ನೂತನ ಸೃಷ್ಟಿಯು ಇದು ಎಂದು ಸೂಚಿಸಲಾಗಿದೆ. ಪ್ರಸ್ತುತ ಸಮಯದಲ್ಲಿ ಈ ಲೋಕವು ನಮ್ಮನ್ನು ತಿಳಿದಿರುವುದಿಲ್ಲ. ನಾವು ತಂದೆಯಿಂದ ಆತ್ಮೀಕ ನೆಲೆಯಲ್ಲಿ ಆತನ ಮಕ್ಕಳಾಗಿರುವುದಕ್ಕಾಗಿ ಹುಟ್ಟಿ ಬಂದಿರುವುದರಿಂದ ನಾವೀಗ ಸ್ವಲ್ಪ ಕಾಲ ನ್ಯಾಯ ವಿಚಾರಣೆಯ ಉದ್ದೇಶಕ್ಕಾಗಿ ತ್ಯಾಗದ ಒಡಂಬಡಿಕೆಯಲ್ಲಿ ನಾವಿಟ್ಟಿರುವ ವಿಶ್ವಾಸದ ಪರೀಕ್ಷೆಗಾಗಿ ತಾತ್ಕಾಲಿಕವಾಗಿ ಮಾಂಸಧಾರಿಗಳಾಗಿ ವಾಸ ಮಾಡುವವರೆಂದು ಇದು ಗ್ರಹಿಸುವುದಿಲ್ಲ. ದೇವರ ಮಕ್ಕಳಾಗಿದ್ದರೂ ನಾವೀಗ ಗುರುತಿಸಲ್ಪಟ್ಟವರಲ್ಲ. ನಾವೀಗ ಲೋಕದವರ ಗಣನೆಗೆ ಬಾರದವರು ಮತ್ತು ನಾವು ನಮ್ಮ ಕರ್ತನಿಗೆ ಪ್ರತಿಷ್ಠೆಗೊಂಡಿರುವವರು ಆದ ಕಾರಣ ಅವರು ಬೆನ್ನಟ್ಟಿರುವ ಈ ಲೋಕದ ಸ್ಥಾನಮಾನಗಳು ಅಲಂಕರಿಸುವ ಸ್ವಾಭಾವಿಕ ಮೇಧಾಶಕ್ತಿಯು ನಮ್ಮಲ್ಲಿ ಇದ್ದಿರಬಹುದಾದರೂ ನಾವು ಮನುಷ್ಯರಲ್ಲಿ ಯಾವುದೇ ಗೌರವ ಸ್ಥಾನವನ್ನು ಸಹ ಅಲಂಕರಿಸದೇ ಇರಬಹುದು. ವ್ಯಕ್ತಿಗತವಾದ ಮತ್ತು ಸಾಮೂಹಿಕವಾದ ಯಾವುದೇ ಸಂಗತಿಗಳಲ್ಲಿ ಅಪೋಸ್ತಲನ್ನು ಪ್ರಕಟಿಸಿರುವಂತೆ ಶರೀರಧಾರಿಗಳಾದ ಸಭೆಯು ಹೀನಾವಸ್ಥೆಯಲ್ಲಿದ್ದರೂ ಸದಭಿಪ್ರಾಯ ಹೊಂದಿಲ್ಲವಾಗಿದ್ದರೂ, ಮತ್ತೊಂದೆಡೆಯಲ್ಲಿ ಆತನು ಹೇಳುವಂತೆ ನಮ್ಮ ದೇಹದ ಪ್ರಸ್ತುತದಲ್ಲಿ ದೀನಾವಸ್ಥೆಯಲ್ಲಿದ್ದರೂ ನಮ್ಮ ಹುದುವಾದ ಭಾಷಾಂತರದಲ್ಲಿ ನಿಷ್ಕೃಷ್ಟ ಶರೀರ ಎವೇಲ್ ಬಾಡಿ ಎಂದು ತಪ್ಪಾಗಿ ಅನುವಾದಿಸಲಾಗಿದೆ. ಫಿಲಿಪ್ಪಿ 3:21 ಆದರೆ ಸದ್ಯದಲ್ಲಿ ಉಂಟಾಗುವ ಸ್ಥಿತಿ ಏನು? ಹೀನಾವಸ್ಥೆಯು ಕಳೆದು ಹೋದೀತೆ. ಸಭೆಯು ಅಂದರೆ ಶಿರಸ್ಸು ಮತ್ತು ದೇಹವು ದೇವದೂತರುಗಳ ಮತ್ತು ಮಾನವರ ಹೊಗಳಿಕೆಗೆ ಪಡೆದೀತೆ. ಅವರು ಇದನ್ನು ಗೌರವಿಸಿಯಾರೆ? ನೂತನ ಸೃಷ್ಟಿಯು ಈ ರೀತಿಯ ಮಹಿಮೆ ಹೊಂದಬಹುದು? ಆಹಾ, ಹೌದು, ಇದುವೇ ಭರವಸವು. ಇದು ಬಲಹೀನತೆಯಲ್ಲಿ ಬಿತ್ತಲ್ಪಟ್ಟಿದೆ. ಇದು ಆತ್ಮೀಕ ಶರೀರದಲ್ಲಿ ಎಬ್ಬಿಸಲ್ಪಡುವುದು. ನೂತನ ಸೃಷ್ಟಿಯನ್ನು ಲಯವಾಗುವ ಮತ್ತ್ಯ ದೇಹವನ್ನು ಇನ್ನೂ ಸಹ ಬಲಹೀನವೆಂದು ಹೇಳಲಾಗುತ್ತಿದೆ. ಹೀಗಿರುವ ಲಯವಾಗುವ ಶರೀರದ ಅಸಂಪೂರ್ಣತೆಗಾಗಿ ಎಲ್ಲ ನೂತನ ಸೃಷ್ಟಿಗಳು ಶೋಕಿಸುವುದನ್ನು ದೇವರು ನೂತನ ಸೃಷ್ಟಿಯ ಬಲಹೀನತೆ ಎಂದು ಎಣಿಸುವುದಿಲ್ಲ. ಕರ್ತನೆಡೆಗೆ ಅವರಿಗಿರುವ ಉದ್ದೇಶಗಳು ಅಥವಾ ಆಲೋಚನೆಗಳು ಶುದ್ಧವು, ಸಂಪೂರ್ಣವು, ನಿಷ್ಠೆಯುಳ್ಳವು ಮತ್ತು ಬಲ ಉಳ್ಳವುಗಳು ಆಗಿರುತ್ತವೆ. ಈ ಬಲಹೀನತೆಗಳು ಪುನರುತ್ಥಾನದಲ್ಲಿ ಎಲೆಕ್ಟ್
ಅಂದರೆ ಆಯ್ಕೆಗೊಂಡವರಿಗೆ ಅಂಟಿಕೊಳ್ಳುವುದಿಲ್ಲ. ಅತ್ಯಂತ ವಿಶೇಷವಾಗಿ ಹೇಳುವುದೇನೆಂದರೆ ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಎಂದು. ಹಾಗೆಂದರೆ ಸಂಪೂರ್ಣತೆಯು ಬಲ, ಹೊಸ ಸೃಷ್ಟಿಯ ಬಲ, ದೇವರ ಬಲ ಎಂಬುವಂಥದ್ದೇ.